very blessed to be born in such a beautiful place. Over to you, Lenin School. Appu sir, money there again. Dr. Rajkumar, money there again. Money there again. We will have money there again. We will have money there again. Madhuri Bhagi, ನಾನು ಇಲ್ಲಿ ವೇದಿಕೆ ಮೇಲೆ ಬರೋದಕ್ಕೆ ಮೊತ್ತ ಮೊದಲ ಮೂಲ ಕಾರಣ ನಾನು ಒಬ್ಬ ಅಪ್ಪುಸರ ದೊಡ್ಡ ಅಭಿಮಾನಿ, ತುಂಬಾ ದೊಡ್ಡ ಅಭಿಮಾನಿ. ಅದರ ಜೊತೆಗೆ ನಾನು ಇದೇ ಊರಿನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ಇದ್ದೆ. ಇವತ್ತು ನಮ್ಮ ಊರಲ್ಲಿ ಅಪ್ಪುಸರ್ ಪ್ರತಿಮೆ ಅನಾವರಣ ಆಗ್ತಾ ಇರೋದು, ರಾಜ್ಕುಮಾರ್ ಮನೆತನದಿಂದ ಇವತ್ತು ರಾಘಣ್ಣ ಮಂಗಳಮ್ಮ ಇಲ್ಲಿ ಬರ್ತಾ ಇದ್ದಾರೆಂದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಇಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಸ್ವಾಗತ ಕೋರೋದಕ್ಕೆ ಆ ಕರ್ತವ್ಯಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ರಾಮಣ್ಣ ನಿಮಗೆ ಇಲ್ಲಿ ಸ್ವಾಗತ, ನಿಮ್ಮನ್ನು ಸ್ವಾಗತ. ತುಂಬ ಖುಷಿ ಆಗ್ತದೆ ನೀವು ನಮ್ಮ ಊರಿಗೆ ಬಂದಿರೋದು. ಎಲ್ಲರೂ ಹೇಳಿದಾಗೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲರಲ್ಲೂ ಇದ್ದಾರೆ, ಪ್ರತಿಯೊಂದು ಮನಸ್ಸಲ್ಲಿ. ನಮ್ಮಲ್ಲಿ ರಾಘವಣ್ಣ ಬಂದಿದ್ದಾರೆಂದ್ರೆ ಸಾಕ್ಷಾತ್ ಅಪ್ಪು ಸರೇ ಬಂದಿರತ್ತಾರೆ ನನಗೆ ಭಾವನೆ ಅದು. ಯಾಕಂದ್ರೆ ಅಷ್ಟು ಪ್ರೀತಿಸ್ತಾ ಇದ್ರು ರಾಘವಣ್ಣ. ಪ್ರತಿದಿನ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ರು ಸರ, ನನಗೆ ಗೊತ್ತಿದೆ. ಹಾಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಕೇಳ್ತಾ ಇದ್ದೀನಿ. ಒಂದಷ್ಟು ವಿಚಾರಗಳನ್ನು ನಾನು ಅಂದ್ರೆ ನೀವೆಲ್ಲ ಇಷ್ಟು ಅಭಿಮಾನ ಇದೆ, ಒಂದು ವ್ಯಕ್ತಿ ಇಷ್ಟೊಂದು ಅಭಿಮಾನ ಹೇಗೆ ಸಂಪಾದನೆ ಮಾಡೋಕೆ ಸಾಧ್ಯ? ಅವನು ಇವತ್ತು ಹೋದ ನಂತರ ಕೂಡ ಇಷ್ಟೊಂದು ಜನಸಾಗರ ಹರಿದು ಬರ್ತಾನೆ. ನಿಜವಾಗ್ಲೂ ಒಂದು ಅದ್ಭುತ ಇದು. ನಮ್ಮ ಇದೇ ಭಾರತನೇ ಕಂಡಂತ ಒಂದು ದೊಡ್ಡ ಅದ್ಭುತ ಇದು. ನನಗೆ ಗೊತ್ತಿರೋ ಮೋಸ್ಟ್ಲಿ ಮತ್ತೆ ಯಾವತ್ತೂ ಈ ಥರದ ಒಂದು ಅಭಿಮಾನ ಸಂಪಾದನೆ ಮಾಡೋಕ್ಕಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಆ ಥರದ ಒಂದು ಅಭಿಮಾನ ಸಂಪಾದನೆ ಮಾಡಿದ್ದಾರೆ.